ಇನ್ನು ಬಾಲಕಿಯರ ಹಾಸ್ಟೆಲ್ ಒಳಗೆ ಒಬ್ಬ ಬರ್ತಾನೆ, ಓಡಾಡ್ತಾನೆ, ಹೆಣ್ಣು ಮಕ್ಕಳ ರೂಮಿನ ಕಿಟಕಿಯಲ್ಲಿ ಕೂಡ ಆಟ ಇಣುಕಿ ನೋಡ್ತಾನೆ. ಕಿರಾತಕನೊಬ್ಬನ ಸ್ಟೋರಿ ಇದು. ಬಾಲಕಿಯರ ಹಾಸ್ಟೆಲ್ ಒಳಗೆ ನುಗ್ಗುವಂಥದ್ದು, ಅಲ್ಲಿ ಓಡಾಡ್ತಾನೆ, ಹೆಣ್ಮಕ್ಕಳ ರೂಮಿನ ಕಿಟಕಿಯಲ್ಲಿ ಇಣುಕಿ ಇಣುಕಿ ನೋಡ್ತಾನೆ. ಇದನ್ನು ವಿಡಿಯೋ ಮಾಡಿರ್ತಾರೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿನಿಯರು. ವಿಡಿಯೋವನ್ನು ಮಾಡಿ ದೂರನ್ನು ಕೊಟ್ಟರು ಪೊಲೀಸರು ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನುವಂಥ ಆರೋಪ ಸದ್ಯ ಕೇಳಿ ಬರ್ತಾ ಇದೆ. ಮಧ್ಯರಾತ್ರಿ 2 ಗಂಟೆ ಮೇಲೆ ಹಾಸ್ಟೆಲ್ ಒಳಗೆ ಆಗಂತುಕ ಓಡಾಡ್ತಾನೆ. ಸಿಸಿ ಕ್ಯಾಮ್ರಾದಲ್ಲಿ ಕೂಡ ಸೆರೆಯಾಗಿದೆ ಆತನ ಚಲನವಲನಗಳು. ಮೊಬೈಲ್ನಲ್ಲೂ ವಿಡಿಯೋ ಮಾಡಿದ್ದಾರೆ ಹಾಸ್ಟೆಲ್ನ ಹುಡುಗಿಯರು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಹಾರಾಡಿಯಲ್ಲಿರ್ತಕ್ಕಂಥ ಹಾಸ್ಟೆಲ್ ಇದು. ಪೊಲೀಸರಿಗೆ ಸಾಕ್ಷಿ ಸಮೇತ ದೂರನ್ನು ಕೊಟ್ಟರು ಉದಾಸೀನತೆಯನ್ನು ತೋರ್ತಾ ಇದ್ದಾರೆ ಅನ್ನುವಂಥ ಗಂಭೀರ ಆರೋಪ ಈಗ ಕೇಳಿ ಬರ್ತಾ ಇದೆ. ಪುತ್ತೂರು ಮಹಿಳಾ ಠಾಣೆ ಪೊಲೀಸರಿಂದಲೇ ಕೇರ್ಲೆಸ್ ಆ್ಯಟಿಟ್ಯೂಡನ್ನು ಮಾಡಲಾಗ್ತಾ ಇದೆ, ತೋರಿಸಲಾಗ್ತಾ ಇದೆ ಅಂಥೇಳಿ ಆರೋಪವನ್ನು ಸ್ಥಳೀಯರು ಮಾಡ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಹೇಗೆ ಆ ಒಬ್ಬ ವ್ಯಕ್ತಿ ಒಳಗಡೆ ಬರ್ತಾನೆ. ಅಲ್ಲಿ ಯಾರು ಆತ, ಯಾಕೆ ಒಳಗಡೆ ಬರ್ತಾ ಇರುವಂಥದ್ದು, ಯಾಕೆ ಇದನ್ನು ತನಿಖೆಯನ್ನು ಮಾಡೋದ್ರಲ್ಲಿ ಎಡುತ್ತಾ ಇದೆ ಪೊಲೀಸರು ಅಂತ ಪ್ರಶ್ನೆ ಮೂಡುತ್ತೆ. ಅದರಲ್ಲೂ ಮಹಿಳಾ ಠಾಣೆ ಮತ್ತಷ್ಟು ಜಾಗೃತವಾಗಿರಬೇಕಾಗಿರುವಂಥದ್ದು. ಇವತ್ತು ನಾವು ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಚಿಕ್ಕ ಚಿಕ್ಕ ನೆಗ್ಲಿಜೆನ್ಸ್ಗಳೇ ಎಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತವೆ ಅಂತೇಳಿ. ಹಾಗಿದ್ರೆ ಏನಾದರೂ ಅನಾಹುತ ಆಗಲಿ ಅಂತ ಯಾರಾದರೂ ಕಾಯ್ತಾ ಇದ್ದಾರಾ? ಅಥವಾ ಆತ ನಿರಪರಾಧನೇ ಇರ್ಬೋದು, ಆತ ತಪ್ಪನ್ನೇ ಮಾಡದೇ ಇರ್ಬೋದು, ಆದರೆ ಯಾರು ಆತ, ಯಾಕೆ ಅಲ್ಲಿ ಒಳಗಡೆ ಬರ್ತಾನೆ, ಅನುಮತಿ ಇಲ್ಲದೆ ಯಾಕೆ ಬರ್ತಾ ಇರುವಂಥದ್ದು, ಅಲ್ಲಿ ಕೆಲಸ ಮಾಡೋವನ ಅಥವಾ ಹೊರಗಡೆಯಿಂದ ಬಂದಿರುವಂಥವನ, ಆರಾಮಾಗಿ ಆ ರೀತಿ ಒಳಗಡೆ ಓಡಾಡ್ತಾ ಇದ್ದಾನೆ ಅವನ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಸಿಸಿ ಕ್ಯಾಮ್ರಾದ ದೃಶ್ಯವನ್ನು ನೋಡ್ತಾ ಇದ್ದೀವಿ, ಮೊಬೈಲ್ನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಯಾರೋ ಒಬ್ಬ ಒಳಗಡೆ ಆರಾಮಾಗಿ ಬರ್ತಾನೆ, ಅಲ್ಲಿ ಓಡಾಡ್ತಾನೆ, ಹುಡುಗಿಯರ ರೂಮ್ಗಳಲ್ಲಿ ಇಣುಕಿ ನೋಡ್ತಾನೆ. ಹಾಗಿದ್ರೆ ಆತ ಯಾರು, ಈ ಆಗಂತುಕ ಯಾರು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಹೀಗೆ ಓಡಾಡ್ತಿರುವಂಥ ವಿಡಿಯೋವನ್ನು ಕೊಟ್ಟರು ಪೊಲೀಸರು ಕೂಡ ಯಾಕೆ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ? ಚಿಕ್ಕ ಚಿಕ್ಕ ವಿಷಯಗಳು, ಅವರ ಕರ್ತವ್ಯವನ್ನು ಅವ್ರು ಮಾಡುವಂಥದ್ದು. ಯುವತಿಯರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಲ್ಲಿ ವಿಡಿಯೋಗಳಿದ್ದಾವೆ, ಸ್ವಲ್ಪ ಕೇರನ್ನು ತೆಗೆದುಕೊಂಡು ಆ ಒಂದು ತನಿಖೆಯನ್ನು ಮಾಡಿದರೆ ಸಾಕಷ್ಟು ಅನಾಹುತಗಳನ್ನು ತಡೆಗಟ್ಟಬಹುದು. ಈಗ ನಾವು ದೃಶ್ಯದಲ್ಲಿ ನೋಡ್ತಿದ್ದೀವಿ, ಅದಾದ ಮೇಲೆ ಪೊಲೀಸರು ಬಂದು ವಿಸಿಟ್ ಮಾಡ್ತಾ ಇದ್ರು ಕೂಡ ತನಿಖೆ ನಡೆದಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇರುವಂಥದ್ದು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಕಿಶನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, ನಾವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಯಾರು ಆ ಆಗಂತುಕ, ಯಾಕೆ ತನಿಖೆಯಲ್ಲಿ ವಿಳಂಬ ಮಾಡಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ನವೆಂಬರ್ 6 ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿರ್ತಕ್ಕಂಥ ಆ ದೃಶ್ಯನ ನಡಾವಳಿಗಳಿದ್ದಾವೆ, ಆ ವ್ಯಕ್ತಿಯ ನಡಾವಳಿಗಳಿದ್ದಾವೆ ಅಂಥೇಳಿ. ಸುಮಾರು ಒಂದು 26-27 ಅಥವಾ 28 ವರ್ಷದ ಯುವಕ ಇರ್ಬೋದು ಆತ. ಅದು ಮಧ್ಯರಾತ್ರಿ 2 ಗಂಟೆ ಸರಿಸುಮಾರಿಗೆ ಬರ್ತಾನೆ ಹಾಸ್ಟೆಲ್ಗೆ, ಅಲ್ಲಿ ಈ ರೀತಿ ಓಡಾಡ್ತಾನೆ ಅಂದರೆ ಯಾರಿಗೆ ಭಯ ಆಗೋದಿಲ್ಲ? ಯುವತಿಯರ ಹಾಸ್ಟೆಲ್ಗೆ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಮಧ್ಯರಾತ್ರಿ ಬರ್ತಾ ಇದ್ದಾನೆ ಅಂದರೆ, ಹಾಗಿದ್ರೆ ಅಲ್ಲಿ ಆ ಒಂದು ಹಾಸ್ಟೆಲ್ಗೆ ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿ ಇಲ್ವಾ, ಸೆಕ್ಯೂರಿಟಿ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಇನ್ನು ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥ ಲೋಕೇಶ್ ಬನ್ನೂರು ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ್ ಅವರ ನಮಸ್ತೆ. ನಮಸ್ತೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಒಬ್ಬ ವ್ಯಕ್ತಿ ಮಧ್ಯರಾತ್ರಿ ಬಂದು ಆ ರೀತಿಯಾಗಿ ಓಡಾಡ್ತಾ ಇದ್ರೆ ಎಂಥವರಿಗೂ ಕೂಡ ಭಯ ಆಗುತ್ತೆ, ಆದರೆ ತನಿಖೆಯಲ್ಲಿ ವಿಳಂಬ ಆಗ್ತಾ ಇದೆಯಾ ಅಂತ ಅನಿಸುತ್ತೆ ನಿಮಗೆ? ಹಾಗಿದ್ರೆ ಯಾಕೆ ಆಗ್ತಾ ಇದೆಯಾ ಅಂತ? ಈಗ ಇರುವುದರಲ್ಲಿ ಅತ್ಯಂತ ಸುರಕ್ಷಿತವಾಗಿರುವಂತ ಹಾಸ್ಟೆಲ್ ಅದು. ನನಗೆ ನಾನು ಸುಮಾರು ವರ್ಷದಿಂದ ಅಲ್ಲಿ ವಿವಿಧ ಕಾರ್ಯಕ್ರಮ ಮಾಡಿದ್ದೇನೆ. ಅಲ್ಲಿ ಆ ಹಾಸ್ಟೆಲ್ ಅನ್ನು ಸುಂದರವಾಗಿ ಮಾಡಲಿಕ್ಕೆ ತುಂಬಾ ಪ್ರಯತ್ನಗಳನ್ನು ಮಾಡಿದ್ದೇನೆ. ಅಲ್ಲಿ ಮತ್ತೆ ಅಲ್ಲಿ ಏನು ಸಮಸ್ಯೆಗಳಿತ್ತು ಅದನ್ನು ಆ ಸಮಯದಲ್ಲಿ ನಾನು ಅಧಿಕಾರಿಗಳ ಗಮನಕ್ಕೆ ತಂದು ಯಾವುದೇ ತೊಂದರೆ ಆಗದಾಗಿ ಮಾಡಬೇಕಂತ ಸಾಕಷ್ಟು ಪ್ರಯತ್ನಗಳು ಮಾಡಿದ್ದೇನೆ. ಒಂದು ಸುತ್ತಮುತ್ತಲಿನ ವಾತಾವರಣ ಕೂಡ ಒಳ್ಳೆ ಜನರನ್ನು ಹೊಂದಿರುವಂತ ಒಂದು ಪ್ರದೇಶ. ಆದ್ರೆ ಏಕಾಏಕಿ ಈ ಒಂದು ಅಷ್ಟು ಎತ್ತರದ ಕಂಪೌಂಡ್ ಇದೆ ಎಲ್ಲ ಇರುವಂತ ಸಂದರ್ಭದಲ್ಲಿ ಕೂಡ ಒಂದು ಮಹಿಳಾ ಹಾಸ್ಟೆಲ್ಗೆ ಯಾರೋ ರಾತ್ರಿ ಬಂದು ಅದು ಯಾರಿಗೂ ಗಮನಕ್ಕೆ ಬರಲಿಲ್ಲ ಅಂತ ಹೇಳುವಂತದ್ದು ಆಶ್ಚರ್ಯ. ಅಲ್ಲಿ ಸೆಕ್ಯೂರಿಟಿ ಯಾರು ಇಲ್ವಾ? ಅಲ್ಲಿ ಸೆಕ್ಯೂರಿಟಿ ಇಲ್ವಾ ಆ ಹಾಸ್ಟೆಲ್ಗೆ? ಅಲ್ಲಿ ಸೆಕ್ಯೂರಿಟಿಗಳು ನೇಮಕ ಆಗಿದ್ದಾರೆ, ಆದ್ರೆ ಅಲ್ಲಿ ಕರ್ತವ್ಯದಲ್ಲಿ ಇಲ್ಲ ಅಂತ ಹೇಳುವಂತ ಮಾಹಿತಿ ಬರ್ತಾ ಇದೆ. ಅಲ್ಲಿಗೆ ನೇಮಕ ಆಗಿರುವಂತ ಸೆಕ್ಯೂರಿಟಿಗಳು ಮಹಿಳಾ ಸೆಕ್ಯೂರಿಟಿಗಳು. ಹಾಗಿದ್ರೆ ಈಗ ಮಹಿಳಾ ಹಾಸ್ಟೆಲ್ ಮಹಿಳಾ ಸೆಕ್ಯೂರಿಟಿಗಳನ್ನ ನೇಮಕ ಮಾಡಲಾಗಿದೆ, ಅಲ್ಲಿ ಸೆಕ್ಯೂರಿಟಿನೂ ಇಲ್ಲ,
ಯಾರೋ ಆಗಂತಕರು ಮಧ್ಯರಾತ್ರಿ 2 ಗಂಟೆ 2:30 ಈ ರೀತಿ ಬಂದು ಓಡಾಡ್ತಾರೆ ಅಂದ್ರೆ ನಿಜಕ್ಕೂ ಕೂಡ ಆತಂಕ ಅನ್ಸುತ್ತೆ. ಅದು ಖಂಡಿತ ಇದು ಆತಂಕ. ಈ ಬಗ್ಗೆ ನಾನು ಈಗ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ, ಆದ್ರೆ ಅವರು ಮೀಟಿಂಗ್ ಅಲ್ಲಿ ಇದ್ದೇನೆ, ನಾನು ಮತ್ತೆ ಸಂಪರ್ಕಿಸ್ತೇನೆ ಅಂತ ಹೇಳಿದ್ದಾರೆ. ಈ ಬಗ್ಗೆ ವಿಳಂಬ ಆಗ್ಬಾರ್ದು. ಅದು ಯಾರು ನುಗ್ಗಿದ್ರು, ಅದಕ್ಕೆ ಏನು ಕಾರಣ ಇದೆ, ಎಲ್ಲ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಬೇಕಾಗ್ತದೆ. ಮುಂದೆ ಯಾವುದೇ ಈ ರೀತಿಯಾದಂತ ಒಂದು ಆತಂಕ ಸೃಷ್ಟಿಸುವಂತ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ಬಾರ್ದು ಅನ್ನುವಂಥದ್ದು ನನ್ನ ಒಂದು ಬೇಡಿಕೆ ಕೂಡ. ಈಗ ಕೆಲವರು ಆರೋಪ ಮಾಡ್ತಾ ಇದ್ದಾರೆ, ಪುತ್ತೂರು ಮಹಿಳಾ ಠಾಣೆ ಪೊಲೀಸರಿಗೆ ದೂರನ್ನ ಕೊಟ್ರೆ ಅವರೇ ಕೇರ್ಲೆಸ್ನೆಸ್ ಮಾಡ್ತಾ ಇದ್ದಾರೆ, ಇಲ್ಲಿ ಸರಿಯಾದ ರೀತಿಯಲ್ಲಿ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಅಂತ ಹೇಳಿ. ಈಗ ಖಂಡಿತವಾಗಿ ನಾನು ಕೂಡ ಅದ್ರ ಬಗ್ಗೆ ಮಹಿಳಾ ಠಾಣೆಯಲ್ಲಿ ವಿಚಾರಿಸ್ತೇನೆ. ಯಾಕೆಂದ್ರೆ ಈ ರೀತಿಯಾಗಿ ಒಂದು ಮಹಿಳಾ ಹಾಸ್ಟೆಲ್ಗೆ, ಅದು ಕೂಡ ಸಣ್ಣ ಸಣ್ಣ ವಿದ್ಯಾರ್ಥಿಗಳು ಇರುವಂತಲ್ಲಿಗೆ ಈ ರೀತಿಯಾಗಿ ಇದು ವಿಳಂಬ ಆಗಿದೆ. ಅದು ನನಗೆ ಈ ರೀತಿ ಆದ್ರೆ ನಮ್ಗೆ ಒಂದು ಏನು ನಾವು ಯೋಚಿಸ್ಬೇಕಂತ ಹೇಳಿದ್ರೆ, ಉದ್ದೇಶಪೂರ್ವಕವಾಗಿ ಯಾರಾದ್ರೂ ಅಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದವರನ್ನು ಇಲ್ಲಿ ಏನಾದ್ರೂ ಬಲಿಪಶು ಮಾಡ್ಲಿಕ್ಕೆ ಏನಾದ್ರೂ ಪ್ರಯತ್ನಗಳು ಆಗ್ತಾ ಇದೆಯಾ ಅಂತ ಕಾಣಿಸ್ತಾ ಇದೆ. ಅಲ್ಲಿ ಈಗ ಅಲ್ಲಿ ವಾರ್ಡನ್ನು ಒಳ್ಳೆದಿದ್ದಾರೆ, ಅಡುಗೆ ಅವರು ಒಳ್ಳೆದಿದ್ದಾರೆ. ಈ ರೀತಿ ಇರುವಾಗ ಉದ್ದೇಶಪೂರ್ವಕವಾಗಿ ಏನಾದ್ರೂ ಅವರನ್ನು ಟಾರ್ಗೆಟ್ ಮಾಡಿ ಏನಾದ್ರೂ ಕೆಲಸ ಮಾಡ್ತಾ ಇದ್ದಾರಾ ಅಂತ. FIR ಏನಾದ್ರೂ ದಾಖಲಾಗಿದೆಯಾ, ನಿಮಗೆ ಏನಾದ್ರೂ ಮಾಹಿತಿ ಇದೆಯಾ ಅದರದ್ದು? ಇಲ್ಲ ಇಲ್ಲ, ಯಾವುದೇ ಮಾಹಿತಿ ಬಂದಿಲ್ಲ ನನಗೂ. ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಇದ್ರಿಂದ ಗಮನ ಕೊಡ್ಲಿಲ್ಲ. ನಾನು ಖಂಡಿತವಾಗಿಯೂ ಆ ಹಾಸ್ಟೆಲ್ಗೆ ಹೋಗಿಯೇ ನಾನು ಅದನ್ನು ವಿವರವನ್ನು ಪಡಿತೇನೆ. ಯಾಕೆಂದ್ರೆ ನಾನು ತುಂಬಾ ವರ್ಷದಿಂದ ಅಲ್ಲಿ ಪರಿಚಯ, ನಾನು ಮತ್ತೆ ತುಂಬಾ ಕೆಲಸಗಳನ್ನ ಅಲ್ಲಿ ಮಾಡಿದ್ದೇನೆ. ಬೇರೆ ಬೇರೆ ಮಕ್ಕಳಿಗಾಗಿ ಕಾರ್ಯಕ್ರಮ ಮಾಡಿಕೊಂಡು ಅವರ ಜೊತೆಗೆ ಇದ್ದವ. ಈಗ ಕೆಲವು ಸಮಯದಿಂದ ನಾನು ಹೋಗ್ಲಿಲ್ಲ. ಆದ್ರೆ ಖಂಡಿತವಾಗಿ ಈ ಬಗ್ಗೆ ಗಂಭೀರವಾಗಿ ನಾವು ಅದನ್ನು ತಗೊಂಡು ಖಂಡಿತವಾಗಿ ಮುಂದೆ ಈ ರೀತಿ ಆಗ್ಬಾರ್ದು, ಆಗಿದ್ರೆ ಅದಕ್ಕೆ ಏನ್ ಲೋಪ ಆಗಿದೆ ಅಂತ ಹೇಳುದನ್ನು ಖಂಡಿತವಾಗಿ ನಾವು ಎಲ್ಲಾ ರೀತಿಯಲ್ಲಿ ಅದಕ್ಕೆ ಪರಿಹಾರಕ್ಕೆ ಪ್ರಯತ್ನ ಮಾಡ್ತೇವೆ ನಾವು. ಖಂಡಿತ, ಧನ್ಯವಾದಗಳು ಲೋಕೇಶ್ ಬನ್ನೂರವರೇ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಇನ್ನ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ಯತೀಶ್ ಎನ್ ಅವರನ್ನ ಕೂಡ ನಾವು ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಅವರು ನನ್ನ ಗಮನಕ್ಕೆ ಈ ರೀತಿಯಾಗಿರ್ತಕ್ಕಂಥ ಯಾವುದೇ ವಿಷಯಗಳು ಬಂದಿಲ್ಲ ಅಂಥೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದರೆ ಈಗ ಲೈವ್ನಲ್ಲಿ ಅವರು ಮಾತನಾಡ್ತಾ ಇಲ್ಲ, ಬಟ್ ಈ ರೀತಿಯಾದಂಥ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನಮಗೆ ಕರೆ ಮಾಡಿದಾಗ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಇನ್ನ ಈ ವಿಚಾರವನ್ನ ನೋಡ್ತಾ ಇದ್ರೆ ಒಬ್ಬ ವ್ಯಕ್ತಿ ಓಡಾಡ್ತಾ ಇದ್ದಾನೆ, ಅಲ್ಲಿ ಮಹಿಳಾ ಪೊಲೀಸ್ ಠಾಣೆಗೆ ಕೂಡ ಕೇರ್ಲೆಸ್ನೆಸ್ ಮಾಡ್ತಾ ಇದೆ ಅಂತಿದ್ದಾರೆ. ಇನ್ನ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ನನ್ನ ಗಮನಕ್ಕೆ ಇಂಥ ವಿಷಯಗಳು ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಅಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾಗಿರ್ತಕ್ಕಂಥ ಮಿಸ್ಕಮ್ಯುನಿಕೇಶನ್ ಆಗ್ತಾ ಇದೆಯೋ, ಅಸಡ್ಡೆಗಳಾಗ್ತಾ ಇದ್ದಾವೋ? ಯಾಕಂದ್ರೆ ನಾವು ದೃಶ್ಯದಲ್ಲಂತೂ ನೋಡ್ತಾ ಇದ್ದೀವಿ, ಒಬ್ಬ ಯುವಕ ಬಂದಿದ್ದಾನೆ, ಆತ ಓಡಾಡ್ತಾ ಇದ್ದಾನೆ. ಆತ ಯಾರು? ಆತನೇನು ಅಲ್ಲಿ ಉದ್ದೇಶಪೂರ್ವಕವಾಗಿ ಬಂದಿರೋದ, ಅಥವಾ ಏನಾದರೂ ಬೇರೆ ಅಂದ್ಕೊಂಡು ಬಂದಿರೋದ, ಬೇರೆ ಹಾಸ್ಟೆಲ್ ಅಂದ್ಕೊಂಡು ಬಂದಿರೋದ, ಅಥವಾ ಮಾನಸಿಕ ಅಸ್ವಸ್ಥನ, ಅಥವಾ ಕ್ರಿಮಿನಲ್ಲ? ಹೀಗೆ ಸಾಕಷ್ಟು ಪ್ರಶ್ನೆಗಳಂತೂ ಮೂಡ್ತಾ ಇದ್ದಾವೆ. ಇಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥವ್ರು ಯಾರು? ಯಾಕಂದರೆ ನಾವು ಇವತ್ತು ದೇಶಾದ್ಯಂತ ಮಾತ್ರ ಅಲ್ಲ, ವಿಶ್ವಾದ್ಯಂತ ನೋಡ್ತೀವಿ ಸಾಕಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ, ಪ್ರಾರಂಭಿಕವಾಗಿ ತೋರುವಂಥ ಚಿಕ್ಕ ಚಿಕ್ಕ ಅಸಡ್ಡೆಗಳು, ಚಿಕ್ಕ ಚಿಕ್ಕ ನೆಗ್ಲಿಜೆನ್ಸ್ ಅತಿ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆಯನ್ನು ತಂದಿಡ್ತವೆ. ಆ ಸಮಸ್ಯೆಯನ್ನು ತಂದಿಟ್ಟ ಮೇಲೆ ಅದನ್ನು ಕ್ರಮವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಅಂಥ ಸಮಸ್ಯೆ ಉದ್ಭವ ಆಗದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿರುವಂಥದ್ದು ಪೊಲೀಸರ ಕರ್ತವ್ಯ ಕೂಡ ಆಗಿರುವಂಥದ್ದು. ಹೀಗಾಗಿ ಈ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಸದ್ಯಕ್ಕೆ.